ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಈ ತರದ ಒಂದು ಘಟನೆ ನಡೆದಾಗ
ಬರ್ತಡೇ ಅಂದ್ರೆ ಒಂಥರ ಭಯ ಬಂದ್ಬಿಟ್ಟಿದೆ. ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ. ನನಗೆ ಏನಕ್ಕಿದು ನಿಜ ಹೇಳ್ತೀವಿ ಕೇಳಿ, ಅವರು ಎಲ್ಲಿಂದನೋ ಕುತ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು, ಅದೇ ನಿಜವಾದ ಬರ್ತಡೇ. ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣ ಯಾರಿಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಬಾರ್ದು, ಹೆಲ್ತ್ ಎಲ್ರಿಗೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತಲೇ ಹೆಂಗೆ ಹೇಳೋದು. ಬೇಡ ಅಂದರೂ ಬೇಜಾರು ಮಾಡ್ಕೋತಾರೆ ಅಭಿಮಾನಿಗಳು, ಮಾಡಿದ್ರೆ ಏನೋ ಒಂದು ಇದಾಗುತ್ತೆ. ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ಥರ ಈಗ ಮನೆಗೆ ಯಾರಾಗ್ತಾರೆ, ದುಡ್ಡು ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು, ಮನೆಗೆ ಮಗ ಬರ್ತಾನೆ. ಏನ್ ಹೇಳ್ತಾರಪ್ಪ, ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ, ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ತಾನೆ. ಏನ್ ಹೇಳಕ್ ಸರ್ ಹೇಳಿ, ಏನ್ ಕೊಟ್ಟರು ಮಗ ಬರ್ತಾನ? ಅಥವಾ ಈಗ ಹುಡುಗರುಗಳು ಇನ್ನೂ 20-25 ವರ್ಷದ ಹುಡುಗರು, ಆ ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ಈ ಬ್ಯಾನರ್ ಕಟ್ಟೋದು, ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಬರೋದು, ಫೋಟೋ ತೆಗೆಯೋದು, ಸೆಲ್ಫಿ ಬಿಟ್ಬಿಡಿ. ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದರಲ್ಲಿ ಖುಷಿಯಾಗಿರಿ ಸಾಕು. ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ, ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದರೆ ನಾವು ಜನಕ್ಕೂ ಸಿಗಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರಬೇಕು ಅಥವಾ ಈ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ನಮಗಿರಲ್ಲ. ನಾವು ಯಾರನ್ನು ತೋರಿಸೋದು ಇಲ್ಲ, ನಾನು ಇದ್ರೂ ಮಾಡ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ. ಅವ್ರು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು. ಯಾಕಂದರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ, ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ. ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವ್ರ ಬದುಕಲ್ಲಿ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತದೆ. ಇವಾಗ ಸರ್ಕಾರ ಕೂಡ ಸಹಕಾರ ನೋಡಿ, ನಾನು ಈಗ ಏನೋ ಒಂದು ಈ ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ. ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಅರ್ಥ ಮಾಡಿಕೊಂಡು ನಿಜವಾದ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ. ಇವತ್ತು ಆ ಸಮಯ ಅಲ್ಲ, ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡಬೇಕಂತ ಹಂಗಂತ ಇದು ಯಾವುದೇ ಪಾಠ ಇದು ಆಗಬಾರ್ದು. ಆಯಿತಾ, ಮುಂದೆ ಕೇಳ್ತಿದ್ದೀನಿ ಕೇಳಿ, ಯಾರೇನೇ ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲಿರೋ ಗೌರವಕ್ಕೆ. ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಈ ವಿಷಯ ಬಿಡಿ, ಇದು ಆಕ್ಸಿಡೆಂಟ್ ಅಂತ ಅನಿಸುತ್ತೆ. ಇದರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ. ಬಟ್ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ. ನಮಗೆ ಬರ್ತಡೇ ಅಂದ್ರೆ ಇದಾಗ್ಬಿಟ್ಟಿದೆ. ನಿಮಗೆ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ, ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಬರ್ತಿದ್ದಾರೆ. ಏನು ಹೇಳೋಣ, ಯಾರಾದರೂ ಬಿದ್ದರೆ ಈಗ ಅವ್ರ ತಂದೆ ತಾಯಿಗಿದಲ್ವಾ, ಯಾವ ಖುಷಿನಿಲ್ಲಪ್ಪ ನಮಗೆ. ಬರ್ತಡೇ ಇಲ್ಲ ಬರ್ತಡೇ ಇದೆ ಹೌದು. ನಾನೇನು ಗೊತ್ತಾ, ನಾನು ಬೇಕು ಅಂತಲೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬದ ಜೊತೆ ಇದಾಗಿರಬೇಕು ಅಂತ. ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ, ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ಮು, ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ, ನಮ್ಮಿಂದ ಅದು ಇದು ಮಾಡ್ದಂಗೆ ಆಗಬಾರ್ದು ಅಂತ. ಏನ್ ಮಾಡ್ತೀರ, ಮೂರನೇ ಸಲ ಅಲ್ಲಪ್ಪ ಇದು. ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದು ಮಾಡ್ಕೊಂಡ್ರು, ಇನ್ನೊಬ್ಬನ ಕೈ ಹೋಗಿತ್ತು, ಅವನ ಕೈ ಇದು ಮಾಡ್ಕೊಟ್ಟಿದೀವಿ. ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ, ಅಷ್ಟು ಮಾತ್ರ ಕೇಳ್ಕೊತೀನಿ. ಅಭಿಮಾನನೇ ಹುಷಾರಾಗಿರ್ಬೇಕಷ್ಟು. ಅಭಿಮಾನ ಏನು ಅಂತ ಸುರುಣಿಗಿ ಗ್ರಾಮದ ಯುವಕರು ತೋರಿಸಿದ್ದಾರೆ. ನನಗೆ ಈ ಅಭಿಮಾನ ಅಲ್ಲಪ್ಪ, ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವಂತೂ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾರ ಹೇಳಿದ್ರ ಆಶಿಸಿ? ಅವೆಲ್ಲ ನೋಡಿ, ಇದರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ. ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅವ್ರಿಗೇನು ಇದು ಮಾಡಬೇಕು ಅದು ಮಾಡೋಣ. 100% ಅದಕ್ಕೆ ತಾನೇ ಬಂದಿರೋದು.